ಮಣ್ಣು ಪರ್ಯಾಯವಿಲ್ಲದಂತಹ ಸಂಪನ್ಮೂಲ ಇದು ಭೂಮಿ ಮೇಲಿನ ಎಲ್ಲ ಸಸ್ಯಗಳಿಗೂ ಆಹಾರ ಮತ್ತು ನೀರು ಕೊಡುವಂತಹ ನೈಸರ್ಗಿಕ ಸಂಪನ್ಮೂಲ ಪ್ರಮುಖವಾಗಿ ಕೃಷಿ ಬೆಳೆಗೆ ಇದು ಪ್ರಾಥಮಿಕವಾದ ಪೋಷಕಾಧಾರ ಅಲ್ಲದೆ ಮಣ್ಣುಹುಳ ಏಡಿ ಕೀಟಗಳು ಮತ್ತು ಸೂಕ್ಷ್ಮಜೀವಿಗಳಂತಹ ಅನೇಕ ಪ್ರಾಣಿಗಳಿಗೆ ಇದು ವಾಸಸ್ಥಾನ ಮಳೆ ನೀರು ಮಣ್ಣಿನೊಳಗೆ ಹೀರಿಕೊಳ್ಳಲ್ಪಡುತ್ತದೆ ಸಸ್ಯಗಳು ಇದನ್ನು ಉಪಯೋಗಿಸಿಕೊಳ್ಳುತ್ತವೆ ಮಣ್ಣಲ್ಲಿ ನೀರು ಬಸಿದು ಹೋದಂತೆ ಅದು ಶುದ್ಧವಾಗುತ್ತದೆ ಚಿತ್ರದಲ್ಲಿ ಮಣ್ಣಿನ ಪ್ರೊಫೈಲ್ ತೋರಿಸಲಾಗಿದೆ ಅಲ್ಲಿ ಅದರೊಳಗಿನ ಅನೇಕ ಪದರಗಳು ನಮಗೆ ಕಾಣುತ್ತವೆ ಪ್ರತಿಯೊಂದು ಪದರವನ್ನು ಒಂದು ಹೊರೈಝಾನ್ ಅನ್ನುತ್ತಾರೆ ಎರೈಜಾನ್ ಮೇಲಿನ ಮಣ್ಣು ಈ ಚಿತ್ರದಲ್ಲಿ ಗಮನಿಸಿ ಜಾನ್ ಕೆಳಗಿನ ಮಣ್ಣು ಸಿಯು ಹೊರೆಜಾನ್ ಶಿಥಿಲಗೊಂಡ ಕಲ್ಲು ಡಿ ಹೊರೆಜಾನ್ ಅಂದರೆ ಕಲ್ಲು ಮಣ್ಣಿನ ಮಾಲಿನ್ಯದ ವಿಧಗಳನ್ನು ನಾವೀಗ ತಿಳಿದುಕೊಳ್ಳೋಣ ಮೊದಲಿಗೆ ಕೃಷಿ ಮಣ್ಣಿನ ಮಾಲಿನ್ಯ ನಗರ ಚಟುವಟಿಕೆಗಳಿಂದ ಮಾಲಿನ್ಯ ಕೈಗಾರಿಕಾ ಹೊಗೆಗಳು ಮತ್ತು ಘನತ್ಯಾಜ್ಯಗಳಿಂದ ಮಾಲಿನ್ಯ ಕೃಷಿ ಮಣ್ಣಿನ ಮಾಲಿನ್ಯವನ್ನು ತಿಳಿಯೋಣ ನಗರ ಚಟುವಟಿಕೆಗಳಿಂದ ಮಾಲಿನ್ಯ ಅಂದರೆ ಕೈಗಾರಿಕೆಗಳಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತದೆ ಕೈಗಾರಿಕಾ ಹೊರಸೂಸುವಿಕೆಗಳು ಮತ್ತು ತ್ಯಾಜ್ಯಗಳಿಂದ ಮಾಲಿನ್ಯ ಕೈಗಾರಿಕಾ ಉದ್ಯಮಗಳಿಂದ ತ್ಯಾಜ್ಯಗಳನ್ನು ಪ್ರಕ್ರಿಯಿಸುವ ಸೌಕರ್ಯ ಬಾಷ್ಪಶೀಲ ಸಾವಯವ ಸಂಯುಕ್ತಗಳು ಬಾರದ ಲೋಹಗಳು ಹಾಗೂ ಆಯಿಲ್ ಟ್ಯಾಂಕ್ಗಳಿಂದ ತೈಲಗಳು ಕಲ್ಲುಗಳ ಶಿಥಿಲಗೊಳ್ಳುವಿಕೆ ಅನ್ನುವ ನೈಸರ್ಗಿಕ ಪ್ರಕ್ರಿಯೆಯಿಂದಾಗಿ ಮಣ್ಣು ರೂಪುಗೊಳ್ಳುತ್ತದೆ ಮಣ್ಣು ಕೊರೆತ ಆಗುವುದಕ್ಕಿಂತಲೂ ಹೋಲಿಕೆಯಲ್ಲಿ ಮಣ್ಣು ರೂಪುಗೊಳ್ಳುವ ಕ್ರಿಯೆಯು ಬಹಳ ಕಡಿಮೆ ವೇಗದಲ್ಲಿ ಆಗುತ್ತದೆ ಇದು ಮಣ್ಣು ಸಂರಕ್ಷಿಸಲು ಬಹಳ ಸಮಸ್ಯೆಯಾಗಿದೆ ಮನುಷ್ಯನ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹರಿಸಲು ಮಣ್ಣಿನ ಗುಣಮಟ್ಟವನ್ನು ಕಾಪಾಡುವುದು ಬಹಳ ಪ್ರಮುಖವಾಗಿದೆ ಹೇಗೆಂದರೆ ಆರ್ಥಿಕತೆಯಿಂದ ಸಾಮಾಜಿಕತೆಯಿಂದ ಹಾಗೂ ಗುಣಮಟ್ಟವನ್ನು ಕಾಪಾಡುವುದು